ಬಾಲ ಕಾರ್ಮಿಕ ಪದ್ಧತಿ ಕಡಿವಾಣಕ್ಕೆ ಸಾರ್ವಜನಿಕರು ಹಾಗೂ ಪೋಷಕರ ಸಹಕಾರ ಅಗತ್ಯ. ಆ ಅನಿಷ್ಟ ಪದ್ಧತಿ ಕಂಡುಬಂದಲ್ಲಿ ಕೂಡಲೇ ದೂರು ನೀಡಬೇಕೆಂದು ಕಾರ್ಮಿಕ ಇಲಾಖೆಯ ನಿರೀಕ್ಷಕ ಶ್ರೀಕಾಂತ್ ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ನೋಂದಾಯಿತ ಕಾರ್ಮಿಕರಿಗೆ ಇಲಾಖೆಯ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿದ ಅವರು, ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಕಾಯ್ದೆ 1986 ಕಾಯ್ದೆ ಅಡಿಯಲ್ಲಿ ಬಾಲ ಕಾರ್ಮಿಕ ಪದ್ಧತಿ ನಿಷೇಧಿಸಲಾಗಿದೆ ಎಂದರು. 20,000 ರಿಂದ 50,000 ರೂಪಾಯಿವರೆಗೂ ದಂಡ ನಿಲ್ಲಿಸುತ್ತೆ. ಎರಡು ಕೂಡ ಆಗುವುದು, ಸೆರೆವಾಸ ಕೂಡ ಹಾಕ್ಬೋದು, ಇದು ಆಗ್ಬೋದು. ನಾವು ಎಲ್ಲ ಕಡೆ ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ವಿ ಮೊದಲ ಹಂತದಲ್ಲಿ. ನಂತರ ಹಂತದಲ್ಲಿ ನಾವು ವಿಶೇಷ ಪತ್ತೆ ದಾಳಿಗಳನ್ನ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳಿಗೆ ಒಳಗಾಗದೆ ನಾವು ಮುಲಾಜಿದ್ದೆ ಅವರ ಮೇಲೆ, ತಪ್ಪಿತಸ್ಥ ಮಾಲೀಕರ ಮೇಲೆ ಸಕ್ಷಮ ನ್ಯಾಯಾಲಯದಲ್ಲಿ ನಾವು ಅವರ ಮೇಲೆ ಪ್ರಕರಣ ದಾಖಲಿಸುವಂಥದ್ದು, ಅವರಿಗೆ ಸೆರೆವಾಸ ಮತ್ತು ದಂಡನೆ ವಿಧಿಸುವಂಥದ್ದು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ. ಈಗ ಸದ್ಯಕ್ಕೆ ಎಲ್ಲ ಕಡೆಯೂ ನಾವು ಆ ಒಂದು ಅರಿವನ್ನು ನಾವು ಮೂಡಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ನಾನು ಕಾರ್ಮಿಕ ನಿರೀಕ್ಷಕ ಶ್ರೀಕಾಂತ್ ಎಂಎಲ್, ಮಧುಗಿರಿ. ಸಂವಿಧಾನದಲ್ಲಿ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯಗೊಳಿಸಿದೆ. 14 ರಿಂದ 18 ವರ್ಷದ ಎಲ್ಲಾ ಮಕ್ಕಳಿಗೆ ಪೋಷಕರು ಶಿಕ್ಷಣ ನೀಡಬೇಕು. ಬಡತನ ನೆಪದಲ್ಲಿ ಮಕ್ಕಳಿಗೆ ಕೆಲಸಕ್ಕೆ ಕಳುಹಿಸಿದರೆ ಅದು ಬಾಲ ಕಾರ್ಮಿಕ ಕಾಯ್ದೆಗೆ ಒಳಪಡುತ್ತದೆ ಎಂದರು. ಮಧುಗಿರಿ ತಾಲೂಕಿನ ಸಮಸ್ತ ಕಾರ್ಮಿಕ ಬಂಧುಗಳಿಗೆ, ಕಾರ್ಮಿಕ ಸಂಘಟನೆಯವರಿಗೆ ಮತ್ತು ಎಲ್ಲ ಸಜ್ಜನ ನಾಗರಿಕರಿಗೆ ಕಾರ್ಮಿಕ ಇಲಾಖೆಯ ಪರವಾಗಿ ಈ ಮೇ 1 ಕಾರ್ಮಿಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೇ 1 ತಾರೀಕಿನ ಕಾರ್ಮಿಕ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಏನಂದರೆ, ಒಂದು 2 ಶತಮಾನಗಳ ಹಿಂದೆ ಕಾರ್ಮಿಕರೆಲ್ಲರೂ ಶೋಷಿತರಾಗಿ ದುಡಿಮೆಯಲ್ಲಿ ತೊಡಗಿಕೊಂಡಿದ್ರು. ಅವರಿಗೆ ವಾರದ ರಜೆ ಆಗಲಿ ಅಥವಾ ಒಂದು ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅನ್ನೋದಾಗಲಿ ಅಥವಾ ಅವ್ರಿಗೆ ಎಷ್ಟು ಕೂಲಿ ಕೊಡಬೇಕು ಅನ್ನೋದಾಗಲಿ ಅವಾಗ ಆ ಒಂದು ವ್ಯವಸ್ಥೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರು ಒಂದು ಸಂಘಟನೆ ಮಾಡಿಕೊಂಡ್ರು. 2 ಒಂದು ತಾಲೂಕಿನ ಕಾರ್ಯಭಾರ ನನ್ನ ಮೇಲಿದೆ. ಸೊ ಕೊರಟಗೆರೆ ಶಾಖೆಯಲ್ಲೂ ಕೂಡ ಕೊರಟಗೆರೆಯವರು ಕೊರಟಗೆರೆ ಶಾಖೆಯ ಕಚೇರಿಯಲ್ಲೇ ಕೂಡ ಹೋಗಿ ಅಲ್ಲಿ ಮಾಹಿತಿ ಪಡೆಯಬಹುದು. ಈ ರೀತಿಯಾಗಿ ನಮ್ಮ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೋಸ್ಕರ ಸಾಕಷ್ಟು ಶ್ರಮ ವಹಿಸಿ ಈ ಒಂದು ಸೌಲಭ್ಯವನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಿಮ್ಮ ಸಹಕಾರವನ್ನು ಕೂಡ ಬೇಕು. ಮೇಲಾಗಿ ನಮ್ಮ ಕಾರ್ಮಿಕ ಇಲಾಖೆ ಸರ್ಕಾರಕ್ಕೆ ಯಾವುದೇ ಆದಾಯ ತರುವಂತಹ ಇಲಾಖೆ ಆಗಿರೋದಿಲ್ಲ. ಕರಡಿಪುರ ಕಂಬಿ ಕೆಲಸ ಮಾಡ್ತಾ ಇದ್ವಿ. ಕಿಟ್ ಕೊಟ್ಟಿದ್ದಾರೆ ಮಗು, ಕರೋನಾ ಲಾಕ್ಡೌನಲ್ಲಿ ಕಿಟ್ಗಳೆಲ್ಲ ಕೊಟ್ಟಿದ್ದಾರೆ. ಸ್ಕಾಲರ್ಶಿಪ್ ಬಂದಿದೆ ಮಗನಿಗೆ, ಈಗ ಕಿಟ್ ಕೊಟ್ಟಿದ್ದಾರೆ. ಸ್ಕಾಲರ್ಶಿಪ್ ಮಗನಿಗೆ 8ನೇ ಕ್ಲಾಸಲ್ಲಿ ಬಂದಿತ್ತು, ಅಲ್ಲಮೇ ಕಲಾಯಿಂದ ಸ್ಕಾಲರ್ಶಿಪ್ ಬಂದಿತ್ತು. ಬೇರೆ ಕಿಟ್ಗಳೆಲ್ಲ ಕೊಟ್ಟಿದ್ದಾರೆ, ರೇಷನ್ ಕಿಟ್ಗಳು ಕೊಟ್ಟಿದ್ದಾರೆ, ಟೂಲ್ಸ್ ಎಲ್ಲ ಕೊಟ್ಟವರಲ್ಲ. ನಮಗೆ 1-3 ವರ್ಷದಿಂದ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ನಮ್ ಪರವಾಗಿಲ್ಲ ಅನ್ಸಾಗ. ಈಗ ಕಾರ್ಮಿಕ ಮಾಡ್ತಾ ಇದೆ. ಇನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಬಡತನದ ನೆಪದಲ್ಲಿ ಕೆಲಸಕ್ಕೆ ದೂಡುವುದು ಖೇದಕರ ಎಂದರು. ನಮ್ಮ ಸುತ್ತಮುತ್ತಲೂ ಕಾಣುವ ಬಾಲ ಕಾರ್ಮಿಕ ಪದ್ಧತಿಯನ್ನ ಕಂಡು ಸುಮ್ಮನಿರದೆ ದೂರು ಕೊಡುವ ಮೂಲಕ ನಿರ್ಮೂಲನೆಗೆ ಮುಂದಾಗಬೇಕು. ಆಗ ಮಾತ್ರ ನವ ಸಮಾಜ ನಿರ್ಮಾಣಕ್ಕೆ ನಾವು ಕೈಜೋಡಿಸಿದಂತೆ ಆಗುತ್ತದೆ ಎಂದರು. ಸಿರಾಜ್ ಅಹಮದ್, ಅಮೋಘ್ ಟಿವಿ, ಮಧುಗಿರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.